ಶರಣು 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 ನಿಮ್ಮ ಭಾವಕ್ಕೆ ನಿಮ್ಮ ಭಕ್ತಿಗೆ ನಿಮ್ಮ ಕಾಯಕಕ್ಕೆ ಶರಣು ನಿಮ್ಮ ದಾಸೋಹಕ್ಕೆ ನಿಮ್ಮ ನುಡಿಗೆ ನಿಮ್ಮ ಕಲ್ಯಾಣಕ್ಕೆ ಶರಣು 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 ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹಾಡಿದೊಳೆ ಎನ್ನೊಡೆಯನ್ನ ಹಾಡುವೆ, ಬೇಡಿದೊಳೆ ಎನ್ನೊಡೆಯನ್ನ ಬೇಡುವೆ, ಒಳೆಯಂಗೋಡನ ತೋರಿ ಎನ್ನ ಬೆಳಕನವ ಪೆಣ್ಣಿಸುವೆ, ಒಳೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಶರಗೊಡ್ಡಿ ಬೇಡುವೆನಯ್ಯ. ನಾನೇ ಜಾಸ್ತಿ ಟೈಮ್ ತಗೊಳಲ್ಲ, ಯಾಕಂದ್ರೆ ನಮಗೋಸ್ಕರ ಇವರು ಇಷ್ಟೊಂದೆಲ್ಲ ಮಾಡಿದ್ದಾರೆ, ಇವರಿಗೆಲ್ಲ ಧನ್ಯವಾದಗಳನ್ನ ನಾವೆಲ್ಲರೂ ಸೇರಿ ಹೇಳೋಣ ಅನ್ನೋದೇ ಅನಿಸಿದೆ. ಈ ಒಂದು ನಿಜ ಸುದ್ದಿ ಹಡಪದ ಅಪ್ಪನವರ ಕೃತಿ ಬಿಡುಗಡೆ ಹಾಗೂ ಶರಣರ ಪರಿಚಯ ಸ್ಪರ್ಧೆ ವಿಜೇತರ ಕಾರ್ಯಕ್ರಮವನ್ನು ತಾವೆಲ್ಲರೂ ಸೇರಿ ಯಶಸ್ವಿಗೊಳಿಸಿದ್ರೆ ಅಂತ ನಾನು ಹೇಳಿ ಇಷ್ಟಪಡ್ತೀನಿ. ಇಂಥ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಪೂಜ್ಯ ಶ್ರೀ ಬಸವಯೋಗಿ ಪ್ರಭುಗಳು ಬಸವ ಕೇಂದ್ರ ಮೈಸೂರು ಇವರಿಗೆ ತಾವೆಲ್ಲರೂ ಚಪ್ಪಾಳೆ ಮೂಲಕ ಧನ್ಯವಾದ. ಯಶಸ್ವಿಯಾಗಿ ಬಿಡುಗಡೆ ಮಾಡಿ ಆ ಕೃತಿಯ ಬಗ್ಗೆ ಪರಿಚಯವನ್ನು ಕೂಡ ನಮಗೆ ಮಾಡಿಕೊಟ್ರು. ಎಲ್ಲರೂ ಹೇಳಿದಾಗೆ ನಾನು ಕೂಡ ಒಂದೊಂದು ಸ್ವಲ್ಪ ಮಾತುಗಳು ಕೇಳಬೇಕಂತ ಅನಿಸ್ತಾ ಇತ್ತು. ಆದರೆ ಅವರು ಸ್ವಲ್ಪ ಸಮಯದಲ್ಲಿ ಅವರ ಮಾತಿಗೆ ಒಂದು ಒಳ್ಳೆಯ ನುಡಿಮುತ್ತುಗಳನ್ನು ಆಡಿ ನಮಗೆ ಮನರಂಜನೆ ನೋಡೋದ್ರ ಜೊತೆಗೆ ಕೃತಿಯ ಬಗ್ಗೆ ಪರಿಚಯವನ್ನು ಮಾಡಿಕೊಟ್ರು. ಹಾಗೆ ಅವರಿಗೆ ಡಾಕ್ಟರ್ ಕೆ ಅನಂತರಾಮು ಹಿರಿಯ ಸಾಹಿತಿಗಳು ಮೈಸೂರು ಅವರಿಗೂ ಕೂಡ ಚಪ್ಪಾಳೆ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀ ಎನ್ ಆರ್ ನಾಗೇಶ್ ಜಿಲ್ಲಾ ಅಧ್ಯಕ್ಷರು ಸವಿತಾ ಸಮಾಜ ಮೈಸೂರು ಇವರಿಗೂ ಕೂಡ ತಾವು ಚಪ್ಪಾಳೆಗಳನ್ನು ತರಬೇಕು. ಅಷ್ಟೇ ಅಲ್ಲದೆ ಈ ಒಂದು ಕೃತಿಯ ಮುಖಪುಟ ಅಂತ ನಾವು ಕರಿತೀವಿ, ಅದನ್ನ ಎಲ್ಲರೂ ಕೂಡ ಆಲ್ರೆಡಿ ಮೆಚ್ಚುಗೆಯನ್ನ ಸೂಚಿಸಿದ್ದೀರಾ. ಅವರಿಗೆ ನಾವು ಕೂಡ ಶ್ರೀ ಸಿಂಗಳೂರು ರವಿ ಚಿತ್ರಕಲಾವಿದರು ಮೈಸೂರು ಇವರಿಗೂ ಕೂಡ ಧನ್ಯವಾದಗಳು. ಕೃತಿ ಬಿಡುಗಡೆಗೆ ನಾವು ಎಲ್ಲರೂ ಸೇರಿದ್ದೀವಿ. ಇದಕ್ಕೆ ಕಾರಣಕರ್ತರು ಹೌದು, ಈ ಒಂದು ಲೇಖಕರು ಕೂಡ ಹೌದು. ಇವರನ್ನ ನಾವು ನಾರ್ಮಲಿ ಸತಿಪತಿಗಳಂತಲೂ ಕರಿತೀವಿ. ಆದರೆ ಇವತ್ತು ಅವರನ್ನು ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ನಿಜಾಸಕಿ ಹಡಪದ ಅಪ್ಪಣ್ಣವರು ಅಂತ ಒಂದು ಕೃತಿಯನ್ನು ನಮಗೆ ಕೊಟ್ಟಿದ್ದಾರೆ. ಅವರೇ ಡಾಕ್ಟರ್ ವಚನ ಕುಮಾರ ಸ್ವಾಮಿ ಸಂಸ್ಥಾಪಕರು ಶರಣ ವಿಶ್ವ ವಚನ ಫೌಂಡೇಶನ್ ಇವರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅವಸ್ಥೆ. ಹಾಗೆ ಈ ಕಾರ್ಯಕ್ರಮದ ಸ್ವಾಗತವನ್ನು ಮಾಡಿದಂತಹ ಪ್ರಾಸ್ತಾವಿಕ ನುಡಿಯನ್ನು ನೀಡಿದಂತಹ ಶ್ರೀಮತಿ ರೂಪಾ ಕುಮಾರಸ್ವಾಮಿ ಸಂಸ್ಥಾಪಕರು ಶರಣ ವಿಶ್ವ ವಚನ ಫೌಂಡೇಶನ್ ಇವರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ಒಂದು ಕಾರ್ಯಕ್ರಮದ ವಚನ ಪ್ರಾರ್ಥನೆಯನ್ನ ಮಾಡುವುದರ ಮೂಲಕ ಸಹೋದರಿ ವಚನ ಚೂಡಾಮಣಿ ಸಂಗೀತ ಶಿಕ್ಷಕರು ಅವರು ವಚನಗಳನ್ನು ಹಾಡಿ ನನಗೆ ಮನರಂಜನೆ ಕೂಡ ನೀಡಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ಕಾರ್ಯಕ್ರಮದ ನಿರೂಪಣೆ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂತ ನಮ್ಮ ಸ್ನೇಹಿತರು ಕೂಡ ಶ್ರೀಮತಿ ಅನಿತಾ ನಾಗರಾಜ್ ಕಾರ್ಯದರ್ಶಿಗಳು ಮೈಸೂರು ಜಿಲ್ಲಾ ಶರಣ ವಿಶೋಚನ ಫೌಂಡೇಶನ್ ಇವರಿಗೂ ಕೂಡ ಧನ್ಯವಾದಗಳು. ಅಷ್ಟೇ ಅಲ್ಲದೆ ಈ ಕೃತಿಯ ಕಾರ್ಯಕ್ರಮದೊಂದಿಗೆ ಮುಖ್ಯವಾಗಿ ಪರಿಚಯ ಶರಣರ ಪರಿಚಯ ಸ್ಪರ್ಧೆ ವಿಜೇತರಾದ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವಂತಹ ಶ್ರೀ ಸಿದ್ದನಂದ ಕುಮಾರ್ ವಕೀಲರು ಮೈಸೂರು, ಶ್ರೀಮತಿ ಶೋಭಾಗಿರಿ ಜೆಎಸ್ಎಸ್ ಬಡಾವಣೆ ಮೈಸೂರು, ಶ್ರೀಮತಿ ಅಶ್ವಿನಿ ಸಹ ಶಿಕ್ಷಕರು ಶ್ರೀ ಮುರುಘರಾಜೇಂದ್ರ ಸ್ವಾಮಿ ಹಿರಿಯ ಪ್ರಾಥಮಿಕ ಶಾಲೆ ಮರ್ಯಾದ, ಡಾಕ್ಟರ್ ಸುಮಂಗಲ ಆರ್ ಶಿಕ್ಷಕರು ಜೆಎಸ್ಎಸ್ ಶಿಶುನಾಶಲಿ ಪ್ರೌಢಶಾಲೆ ಮೈಸೂರು, ಕುಮಾರಿ ಪೂಜಾ ಎಲ್ ಕೆ ಲಿಂಗದಹಳ್ಳಿ ಚಿಕ್ಕಮಗಳೂರು ಜಿಲ್ಲೆ ಇವರಿಗೂ ಕೂಡ ನಾನು ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ.
ಇಷ್ಟೊತ್ತು ನಿಮಗೆ ಗೊತ್ತಿದ್ದಂಗೆ ಈ ಒಂದು ಹಡಪದ ಅಪ್ಪನ ಕೃತಿ ಬೆಳೆಗಳಿಗೆ ಮುಖ್ಯವಾಗಿ ಹಡಪದ ಅಪ್ಪನ ಸಮಾಜದಿಂದ ಸವಿತಾ ಸಮಾಜದಿಂದ ಎಲ್ಲ ಮುಖಂಡರು ಗುರು ಹಿರಿಯರು ಸ್ನೇಹಿತರು ಭಾಗವಹಿಸಿದ್ರ ತಮ್ಮೆಲ್ಲ ಹೆಸರುಗಳು ಆಸೆಗಳನ್ನು ನಿಮ್ಮ ಹೆಸರುಗಳು ಗೊತ್ತಿಲ್ಲದೆ ಇರೋದ್ರಿಂದ ಎಲ್ಲರಿಗೂ ಕೂಡ ನಾವು ಚಪ್ಪಾಳೆ ತಟ್ಟುವುದರ ಮೂಲಕ ಧನ್ಯವಾದಗಳನ್ನು ಎಲ್ಲ ಮಾಧ್ಯಮವರೆ ವಿ ಲಿಂಗನವರೇ ಚೆನ್ನಬಸಪ್ಪನವರೇ ನಮ್ಮ ಕ್ಯಾಮ್ರಾ ಮ್ಯಾನ್ ಆದಂತಹ ದೀಪ ಅವರೇ ವಕೀಲರಾದಂತಹ ಅರುಣಾ ಗಿರೀಶ್ನವರೇ ಶೋಭರು ಉಮಾಪತಿ ಉಪಾಧ್ಯಕ್ಷರು ಶೋಭಾ ಸಂಚಾಲಕರು ಇವರಿಗೂ ಕೂಡ ನಾವು ಚಪ್ಪಾಳೆ ತಟ್ಟುವುದರೊಂದಿಗೆ ಧನ್ಯವಾದಗಳನ್ನು ಅಷ್ಟೇ ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋ ಪ್ರತಿಯೊಬ್ಬರೂ ಕೂಡ ನಾನು ಯಾಕಂದ್ರೆ ತುಂಬಾ ಸಮಯವಾಗಿದೆ ತಾವು ಇಷ್ಟೊತ್ತರೆಗೂ ತಮ್ಮ ಈ ಒಂದು ಕೊರೋನಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಬಂದಿದ್ದೀರಾ ತಮ್ಮ ಸಮಯಕ್ಕೆ ನಾನು ಬೆಲೆ ಕೊಟ್ಟು ಎಲ್ಲರಿಗೂ ಕೂಡ ಸಂಸ್ಥೆಯ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಶರಣು ಶರಣಾರ್ಥಿಗಳೊಂದಿಗೆ ಧನ್ಯವಾದಗಳು ನಿಮ್ಮ ಭಾವಕ್ಕೆ ನಿಮ್ಮ ಭಕ್ತಿಗೆ ನಿಮ್ಮ ಕಾಯಕಕ್ಕೆ ಶರಣು ನಿಮ್ಮ ದಾಸೋಹಕ್ಕೆ ನಿಮ್ಮ ನುಡಿಗೆ ನಿಮ್ಮ ಕಲ್ಯಾಣಕ್ಕೆ ಶರಣು 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 ಶರಣು